ಅಮ್ಮ ಇಲ್ಲಿದ್ದೀನಿ. ನಾವೆಲ್ಲ ಇರೋದ್ರಿಂದನೇ ನೀವಿದ್ದೀರಾ. ನನ್ನನ್ನು ಇಲ್ಲಿ ಯಾಕೆ ಕರ್ಕೊ ಬಂದಿದ್ದೀರಾ? ಯಾರು ನೀವು? ನೀನು ಕೇಳೋ ಈ ಒಂದು ಪ್ರಶ್ನೆಗಾಗಿ ನಾವೆಲ್ಲರೂ ಕಾಯ್ತಾ ಇದ್ವಿ. ಅದನ್ನೆಲ್ಲ ಆಮೇಲೆ ಮಾತಾಡೋಣ. ಮೊದಲು ನಿನ್ನ ಹೆಸರೇನು? ನನ್ನ ಹೆಸರು ಮನು ಅಂತ. ನಾನು ದಿವಾಕರ್ ಪಾಟೀಲ್ ಮಗ. ಆದರೆ ನಾನು ಯಾಕೆ ಇಲ್ಲಿದ್ದೀನಿ? ಇಲ್ಲಿ ಹೇಗೆ ಬಂದೆ? ನೀನು ಅಪಘಾತಕ್ಕೆ ಸಿಕ್ಕಿ ಆ ಸ್ಥಿತಿಯಲ್ಲಿದ್ದೀಯೋ ಅಥವಾ ಯಾರಾದರೂ ನಿನ್ನ ತಲೆಗೆ ಹೊಡೆದು ಅರಜೀವ ಮಾಡಿ ಅಲ್ಲಿ ಹಾಕಿ ಹೋಗಿದ್ರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಿನ್ನ ಅದೃಷ್ಟ ಜೊತೆಗೆ ನಮ್ಮ ಋಣ ಎರಡೂ ಇತ್ತು. ಅದಕ್ಕೆ ನೀನು ಸಿಕ್ಕಿದೆ. ನನಗೇನಾಗಿತ್ತು? ನಿನ್ನ ನೆನಪಿನ ಶಕ್ತಿ ಹೊರಟು ಹೋಗಿ ನೀನು ಶೂನ್ಯ ನೋಡ್ತಾ ಇದ್ದೆ. ನೋಡು, ನಿನ್ನನ್ನು ಈ ಆಶ್ರಮದಲ್ಲಿ ಇಟ್ಕೊಂಡು ಜೀವ ಉಳಿಸಿ ಚಿಕಿತ್ಸೆ ನೀಡಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಇವತ್ತು ಆ ಪ್ರಾರ್ಥನೆ ಫಲ ಕೊಟ್ಟಿದೆ. ಗುರುಗಳೇ, ನಾನು ನಮ್ಮ ಮನೆಗೆ ಹೋಗಬೇಕು, ನಮ್ಮ ತಂದೆ ತಾಯಿನ ನೋಡಬೇಕು. ಇಲ್ಲ, ಇನ್ನೂ ಆ ಸಮಯ ಬಂದಿಲ್ಲ. ಆ ಸಮಯ ಬಂದಾಗ ನಾನೇ ಹೇಳ್ತೀನಿ. ಗುರುಗಳೇ, ನನಗೇನು ಆಗಿಲ್ಲ, ನಾನು ಈಗಲೇ ಹೊರಡ್ತೀನಿ. ಬೇಡಪ್ಪ, ನಿನ್ನ ನನ್ನ ಋಣ ಮುಗಿಯೋ ಗಳಿಗೆ ಇನ್ನೂ ಬಂದಿಲ್ಲ. ಅದು ಬಂದ